40 ಜನರಿಗೆ 1.5 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ. ಸರ್ಕಾರಿ ನೌಕರಿ ಸರ್ಕಾರಿ ಕಾಮಗಾರಿ ಕೊಡಿಸ್ತೀವಿ ಅಂತ ಟೋಪಿ ಹಾಕಿದ. ಬೀದರ್ನ ಕಿರಣ್ ಕುಮಾರ್ಗೆ 14,90,000 ರೂಪಾಯಿ ಮೋಸ ಆಗಿದೆ. ಈಗ ಪೊಲೀಸರಿಗೆ ಸಿಗದಂತೆ ಆರೋಪಿ ತಲೆ ಬೋಳಿಸಿಕೊಂಡು ಓಡಾಟ ಮಾಡ್ತಾ ಇದ್ದು ಬೆಂಗಳೂರಿನ ಲಾಡ್ಜ್ನಲ್ಲಿ ಪರಶುರಾಮ್ ತಲೆ ಮರೆಸಿಕೊಂಡಿದ್ದ. ದೂರು ದಾಖಲಾದ ಬಳಿಕ ಪರಶುರಾಮನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ನ ಮಾಜಿ ಆಪ್ತ ಪರಶುರಾಮ್, ಸರ್ಕಾರಿ ನೌಕರಿ ಕೊಡಿಸ್ತೀನಿ, ಸರ್ಕಾರಿ ಕಾಮಗಾರಿಯಲ್ಲಿ ಕೊಡಿಸ್ತೀನಿ ಅಂತ ಹೇಳಿ 100,000 ರೂಪಾಯಿ ಟೋಪಿ ಹಾಕಿದ್ದಾರೆ. ಸುಮಾರು 40 ಜನರಿಗೆ 1.5 ಕೋಟಿ ರೂಪಾಯಿ ಮೋಸ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ, ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಈ ಪರಶುರಾಮ್ ಮಾಡಿರುವಂತಹ ವಂಚನೆ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು, ಯಾರಿಗೆಲ್ಲ ವಂಚನೆಯಾಗಿದೆ, ಹೇಗೆ ಇದು ಬೆಳಕಿಗೆ ಬಂತು ಅಂತ? ಹೌದು ಪ್ರತಿಮಾ, ಜೇವರ್ಗಿಯ ಶಾಸಕ ಮತ್ತು KKRDB ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಈಗಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರ ಮಾಜಿ ಆಪ್ತ ಸಹಾಯಕ ಪರಶುರಾಮ್ ಅನ್ನುವಂಥವನು, ಈತ ಜೇವರ್ಗಿ ಮೂಲದವನು. ಈತ ಸುಮಾರು 40 ಕ್ಕೂ ಹೆಚ್ಚು ಜನರಿಗೆ ವಂಚನೆಯನ್ನ ಮಾಡಿರುವಂತದ್ದು, ಕೋಟಿಗಟ್ಟಲೆ ಹಣವನ್ನ ಅವ್ರ ಕಡೆಯಿಂದ ವಸೂಲಿ, ಸುಮಾರು 1.5 ಕೋಟಿಗಿಂತ ಹೆಚ್ಚು ಹಣ ವಸೂಲಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇವನು ಸರ್ಕಾರಿ ನೌಕರಿ ಕೊಡಿಸ್ತೇನೆ, KKRDBಯ ಕಾಮಗಾರಿಗಳಲ್ಲಿ ಟೆಂಡರ್ ಅನ್ನ ಕೊಡಿಸ್ತೇನೆ, ಕೆಲಸ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಹಣವನ್ನ ವಸೂಲಿ ಮಾಡ್ಕೊಳ್ತಾ ಇದ್ದ. ಈ ರೀತಿ ವಂಚನೆಗೆ ಒಳಗಾದವರಲ್ಲಿ ಬಹುತೇಕ ಜನರು ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಕಲಬುರಗಿ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಬೇರೆ ಬೇರೆ ಇರುವಂತಹ ಸಾಕಷ್ಟು ಜನ ಕೂಡ ಈತನ ಮಾತಿಗೆ ಮರುಳಾಗಿ ಈತನಿಗೆ ಹಣವನ್ನ ಕೊಟ್ಟಿದ್ದಾರೆ. ಇದು 6-7 ತಿಂಗಳಿಂದ ಒಂದು ನಿರಂತರ ಈ ಬೆಳವಣಿಗೆಗಳು ನಡೀತಾನೆ ಇರ್ತಿತ್ತು. ಈ ವಿಚಾರ ಸಾಕಷ್ಟು ಬಾರಿ ಕೆಲವು ಜನಗಳು ಶಾಸಕ ಅಜಯ್ ಸಿಂಗ್ ಅವರ ಗಮನಕ್ಕೂ ಕೂಡ ತಂದ್ರು. ಅದರಲ್ಲಿ ಕೆಲವೊಬ್ಬರಿಗೆ ಆ ಹಣನ ಮರಳಿ ಕೊಡಿಸುವಲ್ಲಿ ಅಜಯ್ ಸಿಂಗ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಗಳು ಅಜಯ್ ಸಿಂಗ್ ಅವರ ಗಮನಕ್ಕೆ ಯಾವಾಗ ಬಂತು, ಈತ ವಂಚನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು, ಅಜಯ್ ಸಿಂಗ್ ಅವರು ಈತನನ್ನ ತನ್ನ ಆಪ್ತ ಸಹಾಯಕ ಹುದ್ದೆಯಿಂದ ತೆಗೆದುಬಿಟ್ರು. ಅದಾದ ನಂತರ ಯಾರೂ ಕೂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದಾಗ್ತಾ ಇರಲಿಲ್ಲ. ಈ ರೀತಿ ಸಾಕಷ್ಟು ವಂಚನೆ ಮಾಡಿದ್ದಾನೆ ಅಂತ ಶಾಸಕರ ಹತ್ರ ಹೇಳ್ಕೊತಾ ಇದ್ರು, ಅವನ ಮನೆಗೆ ಹೋಗ್ತಾ ಇದ್ರು, ದುಡ್ಡನ್ನು ವಾಪಸ್ ಕಡಲಿಕ್ಕೆ ದುಂಬಾಲ್ ಬೀಳ್ತಾ ಇದ್ರು. ಆದ್ರೆ ಯಾರೂ ಕೂಡ ಅಧಿಕೃತವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಮುಂದಾಗ್ತಾ ಇರಲಿಲ್ಲ. ಆದ್ರೆ ಬೀದರ್ ಮೂರದ ಕಿರಣ್ ಕುಮಾರ್ ಅನ್ನುವಂಥವ್ರು ಯಾವಾಗ ಕಂಪ್ಲೇಂಟ್ ಕೊಟ್ಟರು, ಇದೀಗ ಆ ಪ್ರಕರಣಗಳು ಈತನಿಂದ ವಂಚನೆಗೊಳಗಾದವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಯಾವಾಗ ಜೀವರ್ಗಿನಲ್ಲಿ ಕಿರಣ್ ಕುಮಾರ್ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ, ಅದಾದ ನಂತರ ಈತ ತಲೆ ಮರೆಸಿಕೊಳ್ತಾನೆ, ತಿರುಪತಿಗೆ ಹೋಗಿರ್ತಾನೆ, ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಅಲ್ಲಿ ದರ್ಶನ ಕೂಡ ಪಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಗುರುತೇ ಸಿಗದೇ ಇರುವ ರೀತಿಯಲ್ಲಿ ಬದಲಾಗಿರ್ತಾನೆ, ತಲೆ ಬೋಳಿಸ್ಕೊಂಡಿರ್ತಾನೆ, ಮೀಸನ್ನ ತಗೊಂಡಿರ್ತಾನೆ, ಈ ರೀತಿ ಗೊತ್ತು ಸಿಗದೇ ಇರುವ ರೀತಿಯಲ್ಲಿ ಅವನು ಬದಲಾಗಿರ್ತಾನೆ. ಆದಾಗ್ಯೂ ಕೂಡ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದಲ್ಲಿ ಆತನನ್ನ ಪತ್ತೆ ಹಚ್ಚುವಲ್ಲಿ ಜೇವರ್ಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆತನನ್ನ ಇದೀಗ ಕರ್ಕೊಂಡ್ಬಂದು ವಿಚಾರಣೆಗೂ ಕೂಡ ಒಳಪಡಿಸಿ ನ್ಯಾಯಾಂಗ ವಶಕ್ಕೆ ವಾಪಸ್ ಹಾಕಿರುವಂತದ್ದು. ಯಾವಾಗ ಇದು ಕೇಸ್ ರಿಜಿಸ್ಟರ್ ಆಯ್ತು, ಕಿರಣ್ ಕುಮಾರ್ ಅನ್ನುವಂಥವ್ರು ಬೀದರ್ ಮೂಲದವರು ಮೊದಲು ಏನ್ ಕಂಪ್ಲೇಂಟ್ ಕೊಟ್ರು, ಅದಾದ ನಂತರ ಪೊಲೀಸ್ ಠಾಣೆಗಳತ್ತ ನನಗೆ ಅನ್ಯಾಯ ಆಗಿದೆ, ಇದನ್ನಿಂದ ನನಗೆ ವಂಚನೆ ಆಗಿದೆ, ನಾನಿಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನಷ್ಟು ದುಡ್ಡು ಕೊಟ್ಟಿನಿ ಅನ್ನುವಂಥದ್ದು. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 40 ಕ್ಕೂ ಹೆಚ್ಚು ಜನರು ಇದರಿಂದ ವಂಚನೆಗೊಳಗಾಗಿದ್ದಾರೆ. ಸುಮಾರು 1.5 ಕೋಟಿಗಿಂತ ಹೆಚ್ಚು ಮೌಲ್ಯದ ಹಣವನ್ನ ಈತ ಅವ್ರ ಕಡೆಯಿಂದ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು. ಇನ್ನಷ್ಟು ಮಾಹಿತಿಗಳು ಹೊರಗೆ ಬರಬೇಕಾಗಿರುವಂತದ್ದು ಪ್ರತಿಮಾ. ಥ್ಯಾಂಕ್ಸ್ ಶರಣಯ್ಯ ತಮ್ಮ ಮಾಹಿತಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.